ವಿದ್ಯಾ, ಹಾ, ಒಂದು ಹೊಸ ಫ್ರಿಡ್ಜ್ ತಗೊಳ್ಳುವ. ಫ್ರಿಡ್ಜಾ? ಏಕೆ? ಹಾ, ಒಂದು ಅಂದ್ರೆ ದೊಡ್ಡ ಫ್ರಿಡ್ಜ್ ತಗೊಳ್ಳು. ಇದು ಬೇಡ, ಇದು ಚಿಕ್ಕದೈತ್ ಮಾರೈತಿ. ಚಿಕ್ಕದೇನಿಲ್ಲ, ಕರೆಕ್ಟ್ ಆಗಿದೆ. ಅಲ್ಲ, ನೀನೇ ಹೇಳ್ತಿದ್ಯಲ್ಲ ಮೊನ್ನೆ ಇದ್ರಲ್ಲಿ ಎಂತ ಹಿಡಿಯುವುದಿಲ್ಲ ಹಾಗೆ ಹೀಗೆ ಅಂತ. ಏನಿಲ್ಲ, ಎಲ್ಲ ಹಿಡ್ಸತ್ತೆ, ಕರೆಕ್ಟ್ ಆಗಿದೆ. ಒಂದು ತಿಂಗಳ ಮುಂಚೆ ನೀನೇ ಗಲಾಟೆ ಮಾಡಿದ್ ಮಾರೈತಿ, ಇದು ಇಷ್ಟು ಚಿಕ್ಕದು ಉಂಟು, ಇದ್ರಲ್ಲಿ ಎಂತ ಹಿಡಿಯೋದಿಲ್ಲ ಹಾಗೆ ಹೀಗೆ, ದೊಡ್ಡ ಫ್ರಿಡ್ಜ್ ಬೇಕಂತ. ದೊಡ್ಡದು ತಗೊಳ್ಳುವ. ಅದು ಅವಾಗ, ಇವಾಗೆಲ್ಲ ಸರಿ ಇದೆ. ಅದು ಹೇಗೆ ಹೀಗೆ ಹಿಡಿತದೆ? ನೀವು ಮನೇಲಿ ಬೇರೆ ಏನ್ ಐಟಮ್ ಆದ್ರೂ ತಗೊಳ್ಳಿ, ನಾನು ಒಪ್ಕೋತೀನಿ. ಫ್ರಿಡ್ಜ್ ಮಾತ್ರ ರೀಪ್ಲೇಸ್ ಮಾಡಕ್ ನಾನು ಬಿಡಲ್ಲ. ಬೇಕಾದ್ರೆ ನೀವು ಇದಕ್ಕೆ ನಾ ಚಿಕ್ಕ ಫ್ರಿಡ್ಜ್ ತಗೊಳ್ಳಿ, ನಾನು ಒಪ್ಕೋತೀನಿ. ಬಟ್ ಇದನ್ನ ಮಾತ್ರ ರೀಪ್ಲೇಸ್ ಮಾಡ್ಕೂಡ್ದು. ಯಾಕೆ ಅಂತಾದ್ರೂ ಹೇಳು ಮಾರೈತಿ. ಬೇಡ ಅಂದೆ ತಾನೇ. ಸಿಟ್ಟಿ ಯಾಕೆ ಈಗ? ಎಂತ ಕರ್ಮ ಅಂತ ಅರ್ಥ ಆಗುದಿಲ್ಲ. ಆಯ್ತು, ಫ್ರಿಡ್ಜ್ ಬೇಡ. ಅಪ್ಪ, ಫ್ರಿಡ್ಜ್ ಅಂತೆ ಫ್ರಿಡ್ಜು.